ಹೆಸರು ಸುನಿತಾ, ಪುತ್ತೂರಲ್ಲಿ ಇರೋದು. ನನಗೆ ಹೆದ್ದೇಕಿಂದ ಆಪರೇಷನ್ ಆಗಿತ್ತು ಮಣಿಪಾಲಲ್ಲಿ. ಒಂದು ವೀಕಲ್ಲಿ 2 ಡೇಸು 3 ಡೇಸ್ ಬರ್ತಾ ಇತ್ತು. ಅವಾಗ ಟ್ಯಾಬ್ಲೆಟ್ ಹಾಕೊಂಡ್ರೆ ಕಮ್ಮಿ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಬೇರೆ ಕಡೆ ತೋರಿಸಿದ್ರೆ ಅವರೇನಾದ್ರೂ ಗ್ಯಾಸ್ಟ್ರಿಕ್ಕಿಂದನೂ ಆ ಥರ ಆಗುತ್ತಮ್ಮ, ಏನು ಮಾಡೋಕ್ಕಾಗಲ್ಲ ಅಂತ ಅಂದರು. 6 ಮಂತ್ಸ್ ಆಯಿತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ಜಾಸ್ತಿ ಆಯಿತು. ಒಂದು ವೀಕಲ್ಲಿ 5 times, 6 times, 8 times ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಒಂದು ದಿವಸ ಶಾಪಿಂಗ್ ಹೋಗ್ಬಿಟ್ಟು ಬಂದ್ವಿ. ಬಂದಮೇಲೆ ಒಂದು ನೈಟ್ ಹೇಗಿದೆ ಅಂತ ಹೇಳಿ ಹೆದ್ದೆಗೆ ತುಂಬ ಆಗೋಯಿತು. ಫಸ್ಟು ಕಟ್ಟಿದ್ಕೊಂತು, ಆಮೇಲೆ ಕನಕ ಅನ್ಸಿದೆ ನನಗೆ. ಕಣ್ಣು ಕಾಣಿಸಿಲ್ಲ. ಆಮೇಲೆ ಬಂದು ನಮ್ಮ ಹೆಣ್ಮಂದ್ರನ್ನ ಎಬ್ಸಿದೆ. ಆಮೇಲೆ ಒಂದು ಸ್ಯಾಗದಾನು ಅದು ಹಾಕ್ಕೊಂಡು ತಲೆನೂ ಕಮ್ಮಿ ಆಗುತ್ತೆ ನೋಡೋಣ ಅಂತ ಹಾಕ್ಕೊಂಡ್ರು ತಲೆನೂ ಕಮ್ಮಿ ಆಗಿಲ್ಲ. ಮತ್ತು ಇನ್ನಾಗಲ್ಲ ಅಂತ ಮತ್ತು ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು, ತಲೆನೂ ಜಾಸ್ತಿ ಆಗಿ. ಆಮೇಲೆ ಇನ್ನಾಗಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದ್ವಿ. ಮತ್ತು ಇಲ್ಲಿ ಬಂದಮೇಲೆ ಆಪ್ರೇಷನ್ ಮಾಡಿದ್ರು. ವೇಣುಗೋಪಾಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ರು, ಒಂದು ತಂದೆ ಸಮಾನ ನಾನು ನೋಡಿಕೊಂಡ್ರು. ಇವಾಗ ಆಪ್ರೇಷನ್ ಆದಮೇಲೆ ತುಂಬ ರಿಕವರಿ ಆಗಿದ್ದೀನಿ. 9th December ಆಪ್ರೇಷನ್ ಆಯಿತು. ಆಮೇಲೆ ಒಂದು ಸತಿ ಸತಿ ಹೆದ್ದೇಕ್ ಬಂತು ಅಷ್ಟೇ. ಆಮೇಲೆ ಅವಾಗಿಂದ ಇಲ್ಲಿವರೆಗೂ ಏನು ಹೆದ್ದೇಕು, ಬ್ಯಾಕ್ ಪೇನ್ ಏನಿಲ್ಲ. ಇವಾಗ ಆರಾಮಾಗಿದ್ದೀನಿ. ಇಲ್ಲಿ ಬಂದ ಮೇಲೆ ಸರ್ ಮತ್ತೆ ಇಲ್ಲಿ ಎಕ್ಸ್ರೇ ಎಲ್ಲ ಮಾಡಿ ನಮಗೆ ಕ್ಲಿಯರ್ ಆಗಿ ಹೇಳಿದ್ರು, ಈ ತಲೆಯಲ್ಲಿ ಏನೋ ಸ್ವಲ್ಪ 2 ಬಬ್ಬಲಿದೆ, ಒಂದು ಬಬ್ಬಲು ಹೊಡೆದು ಆ ಬ್ಲಡ್ ಮೈಂಡಿಗೆ ಹೋಗ್ತಾ ಇದೆ, ಅದಕ್ಕೆ ನಾವು ಆಪ್ರೇಷನ್ ಮಾಡಿ ಕ್ಲಿಪ್ ಹಾಕಬೇಕು ಅಂತ. ನೀವೇನು ಎದುರ್ಕೊಂಡ ಅವಶ್ಯಕತೆ ಏನಿಲ್ಲ, ನಾವು ರೆಡಿ ಮಾಡ್ತೀವಿ. ನೀವಾದರೂ ಆಪ್ರೇಷನ್ ಮಾಡಲೇಬೇಕು, ಇಲ್ಲಾಂದರೆ ಬೇರೆ ಥರ ಮಾಡಲಿಕ್ಕಾಗಲ್ಲ, ಇಲ್ಲಪ್ಪ ಆ ಥರ ಮಾಡೋಕ್ಕಾಗಲ್ಲ, ಇಮಿಡಿಯೇಟ್ ಆಪ್ರೇಷನ್ ಮಾಡಿಸಿದ್ರೆ ಒಳ್ಳೆಯದು. ಸೊ ಓಕೆ ಅಂತ ಒಪ್ಕೊಂಡ್ವಿ. ಸ್ವಲ್ಪ ಆಪ್ರೇಷನ್ ಆಗಿ ಬರೋ ತನಕ ನಮಗೆ ಸ್ವಲ್ಪ ಭಯ ಇತ್ತು. ಬಂದು 1 hour ಆದಮೇಲೆ ಚೆನ್ನಾಗಿ ಮಾತಾಡಿದ್ರು. ಅವಾಗಿಂದ ಮತ್ತೆ ನಮಗೆ ಇನ್ನೇನು ಇದಕ್ಕಿಲ್ಲ. ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ತಲೆ ಆಪ್ರೇಷನ್ ಆದರೆ ಇಮಿಡಿಯೇಟ್ ಮಾತಾಡ್ತಾ ಇದ್ದಾರಾ, ಇಲ್ಲ ಅಂದರೆ ತೊಂದರೆ ಆಗುತ್ತೆ ಹಾಗೆ ಅಂತ ಕೇಳ್ತಿದ್ರು. ಇವಳು ಆಪ್ರೇಷನ್ ಆಗಿ 2 hours ನೀಟಾಗಿ ಎಲ್ಲರನ್ನ ಗೊತ್ತಿಡ್ತಿದ್ಲು ಮಾತಾಡ್ತಿದ್ರೆ. ಅವಾಗೆಲ್ಲ ನಮಗೆ ಇರೋ ಬಾಯಿಗೆ ನಮ್ಮಂತೆ. ಆಮೇಲೆ ನಮಗೆ 7 months ಆಗ್ತಾ ಡೈಲಿ ಮಾಮೂಲಿ ಫಸ್ಟ್ 1 month ಆದಮೇಲೆ ರೀ ಚೆಕಪ್ ಬರೋಕೆ ಹೇಳಿದ್ರು. ಎವ್ರಿ ಮಂತ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತಿತ್ತು. ಇವಾಗ ಏನು ತೊಂದರೆ ಇಲ್ಲದಂಗೆ 7 months ಅಷ್ಟೊತ್ತಿಗೆ ತೊಂದರೆ ಇಲ್ದಂಗೆ ಇದೆ, ತೊಂದರೆ ಇಲ್ಲ. ಇವಾಗ ಏನು ತಲೆ ನೋವು ಇಲ್ಲ, ಒಂದು 2 months ಸ್ವಲ್ಪ ಸ್ವಲ್ಪ ಸೆಂಟ್ರಲ್ಲೇ ಬರ್ತಿತ್ತು. ಈ 4 months 5 months ಇದೆ ಏನೇ ಬರ್ತಾ ಇಲ್ಲ. ಇವಾಗ ನಾವು ಬೇರೆಯವ್ರಿಗೆ ಏನಾದರೂ ಹೇಳಿದ್ರೆ ಆ ಥರ ಅವಾಗ ತಲೆನೋವು ಬಂದು ಆ ಥರ ಕತ್ತಿರೋದು ತಲೆನೋವು ಬರಿದ್ರೆ ಮತ್ತೆ ಸುಮ್ಮನೆ ಅಲ್ಲಿ ಇಲ್ಲಿ ನೋಡ್ಸ್ಕೊಂಡು ನೋಡ್ಸ್ಕೊಂಡು ಸಫರ್ ಆಗಿ ಲಾಸ್ಟಲ್ಲಿ ಬರೋಕ್ಕಿನ್ನ ಈ ಥರ ಅವಾಗ ಬರೋರಿದ್ರೆ ಬಂದು ಇಲ್ಲಿ ಚೆಕಪ್ ಮಾಡಿಸ್ಕೊಂಡು. ಇದು ನಮ್ಮ ಸಲಹೆ.